अब देखते हैं समाचार विस्तार से। आज बीदर के कर्नाटक के पहले मुख्यमंत्री डी देवराज अरस की जयंती के अवसर पर शहर के रंग मंदिर में जिला प्रशासन द्वारा कार्यक्रम का आयोजन किया गया, जिसमें मुख्य अतिथि के रूप में वन विभाग एवं जिला प्रभारी मंत्री ईश्वर खंडे और नगर सभा प्रशासन और हज मंत्री रहीम खान रहे। इस अवसर पर एमएलसी अरविंद कुमार अल्डी सहित डीसी गोविंद रेड्डी, एसपी चन बसवन्ना, जिला पंचायत सीईओ शिल्पा एम मंच पर उपस्थित थे। कार्यक्रम में मंत्री ईश्वर खंडे और रहीम खान ने संबोधित किया। इस बीच रहीम खान ने कहा कि डी देवराज अरस के बाद सिद्धरमैया सबसे लोकप्रिय नेता हैं। वहीं खंडे ने कहा कि आज देवराज अरस के साथ साथ पूर्व प्रधानमंत्री राजीव गांधी का भी जन्मदिन है। इस मौके पर जिले और तालुका स्तर के कांग्रेस नेता सहित स्कूल के छात्र छात्राएं सहित अन्य उपस्थित थे। केपी न्यूज के संवाददाता असलम खान और कैमरामैन कृष्णा की कवरेज। नूरा एंटने जन्म दिनाचरणे माता महापुरुष जन्म दिनाचरणे स्मरणोत्सव मातीवे बुद्ध बसव अंबेडकर वाल्मीकि अनेक जन उद्देश्य ऐन उद्देश्य कार्यकाल समाज के तमन ताव समर्पण माडिकोंडु तम कार्य मुखांतर ಒಂದು ಪರಿವರ್ತನೆ ಬದಲಾವಣೆಯನ್ನು ಅವರು ತಂದಿದ್ದಾರೆ. ಅವರೇನು ತತ್ವ ಸಿದ್ಧಾಂತಗಳಿದ್ದಾವೆ ಅದರಿಂದ ನಾವು ಸ್ಫೂರ್ತಿ ಪಡಿಬೇಕು, ಪ್ರೇರಣೆ ಪಡಿಬೇಕು. ಪ್ರೇರಣೆ ಪಡೆದು ಅದನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಜಾರಿಗೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಇಂಥ ಜಯಂತ್ಯೋತ್ಸವಗಳು ಸಾರ್ಥಕ ಆಗ್ತವೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ. ದೇವರಾಜ ಅರಸ್ ಅವರಿಗೆ ನಾವು ಸ್ಮರಿಸ್ತೀವಿ, ನೆನಪಿಸ್ಕೊಳ್ತೀವಿ. ಯಾಕೆ ಅವ್ರ ಕಾರ್ಯಕಾಲದಲ್ಲಿ ಅವರೇನು 1915ರಲ್ಲಿ ಆಗಸ್ಟ್ 20ಕ್ಕೆ ಜನ್ಮ ತಾಳಿ ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹೋರಾಟ ನಡೀತದೆ ಆ ಹೋರಾಟದಲ್ಲಿ ಭಾಗವಹಿಸ್ತಾರೆ. 42ರಲ್ಲಿ ಏನು ಚಲೇ ಚಾವ್ ಚಳವಳಿ ನಡೀತದೆ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ, ಸತತವಾಗಿ ಸಂಘರ್ಷ ಮಾಡ್ತಾರೆ, ಪದವಿ ಪಡಿತಾರೆ. ಅದಾದ್ಮೇಲೆ ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಇವತ್ತು ಪ್ರಜಾಪ್ರತಿನಿಧಿ ಒಂದು ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ತಾರೆ. ಮೊದಲನೇ ದೇಶದ ಮಹಾ ಚುನಾವಣೆ, ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಹುಣಸೂರು ಕ್ಷೇತ್ರದಿಂದ 52ರಲ್ಲಿ ಶಾಸಕರಾಗ್ತಾರೆ, ಅದಾದ್ಮೇಲೆ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ. ಯಾವುದೇ ಖಾತೆ ಕೊಟ್ಟರು, ಯಾವುದೇ ಹುದ್ದೆ ಕೊಟ್ಟರು ಅವರು ಸಾರಿಗೆ ಮಂತ್ರಿ, ರೇಷ್ಮೆ ಮಂತ್ರಿ, ಇವತ್ತು ಬೇರೆ ಬೇರೆ ಎಲ್ಲ ಅನೇಕ ಹುದ್ದೆಗಳನ್ನು ಬಹಳ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಹೆಸರು ಪಡಿತಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಕಾಂಗ್ರೆಸ್ಗೆ ಸಮೀಪ ಆಗಿ ಜವಾಬ್ದಾರಿ ಹೊತ್ಕೊಳ್ತಾರೆ. 71ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ 27 ಸ್ಥಾನಗಳು ಗೆದ್ದು 72ರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ಬಹಳಷ್ಟು ಪರಿವರ್ತನೆ ಬದಲಾವಣೆ ತರ್ತಾರೆ. ಇವತ್ತೇನು ಬಡವರಿಗಾಗಿ ಡಿ ದೇವರಾಜ ಅವರು ಜನ್ಮದಿವಸದ ಶುಭಾಶಯಗಳು ಹೇಳ್ತಾನೆ. ಹೀಗೆ ಅರವಿಂದ ಅಜಿ ಅವರು ಮಾತಾಡಿದ್ದಾರೆ, ಅದಕ್ಕಿಂತ ಮೊದಲು ಉಪನ್ಯಾಸ ಅವರು ಮಾತಾಡಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಈಶ್ವರ್ ಖಂಡ್ರೆಜಿ ಅವರಿದ್ದಾರೆ, ಮತ್ತೆ ಡಿಪ್ಟಿ ಕಮಿಷನರ್ ಅವರಿದ್ದಾರೆ, ಸುಪ್ರೀಂ ಆಫ್ ಪೊಲೀಸ್ ಅವರಿದ್ದಾರೆ, ಸಿಎಸ್ ಮೇಡಮ್ ಇದ್ದಾರೆ, ಸುಮಾರು ಗೆಸ್ಟ್ ಮತ್ತೆ ಎಲ್ಲ ಸ್ಟೂಡೆಂಟ್ಸ್ ತಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಿದ್ವಿ. ಅದರ ಸಲುವಾಗಿ ನಾನು ತಮ್ಮೆಲ್ಲರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೇನೆ. ದೇವರಾಜ ಬಗ್ಗೆ ಹೇಳಬೇಕಂದ್ರೂ ಸುಮಾರಿದೆ.
ಆದರೂ ನಾನು ಬರೀ ನಾಲ್ಕೈದು ಪಾಯಿಂಟ್ಸ್ ತಮಗೆ ತಿಳಿಸ್ತೇನೆ. ಯಾಕಂದ್ರೆ ನಾನು ಎಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ಒನ್ ಆಫ್ ದಿ ಬೆಸ್ಟ್ ಮುಖ್ಯಮಂತ್ರಿ ಒಂದು ಇತಿಹಾಸ ಕ್ರಿಯೇಟ್ ಮಾಡಿದ್ರು. ಕರ್ನಾಟಕ ಐಸಾ ಮುಖ್ಯಮಂತ್ರಿ ಮಿಲಾ ಹಮಕೋ ಕಿ ಪೂರೆ ದೇಶ ಮೇ ಇತಿಹಾಸ ಬನ್ ಗಯಾ ಹೈ. ಗರೀಬೋ ಕೆ ಲಿಯೆ, ಸ್ಟೂಡೆಂಟ್ಸ್ ಕೆ ಲಿಯೆ ಔರ್ ಪಾಲಿಟಿಷಿಯನ್ಸ್ ಕೆ ಲಿಯೆ ಆ ತರ ಸುಮಾರು ಬೇರೆ ಬೇರೆ ರೀತಿಯಿಂದ ಅವರು ಕ್ರಿಯೇಟ್ ಮಾಡಿ ಒಂದು ಪೊಸಿಷನ್ ಕೊಟ್ಟಿದ್ರು. ಮೊದಲು ಇಷ್ಟು ಹಾಸ್ಟೆಲ್ ಇದ್ದಿಲ್ಲ, ಎಸ್ಪೆಷಲಿ ಓ ಬಿ ಸಿನಲ್ಲಿ. ಓ ಬಿ ಸಿ ಸ್ಟೂಡೆಂಟ್ಸ್ ಒಂದು ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಬೇಕಂದ್ರೂ ಅವರಿಗೆ ಹಾಸ್ಟೆಲ್ ಸಿಗೋದು ಕಷ್ಟ ಇತ್ತು. ಎಲ್ಲರಿಗೆ ಹಾಸ್ಟೆಲ್ ಇದೆ, ಎಲ್ಲ ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ ಇದೆ. ಸುಮಾರು ಓ ಬಿ ಸಿನಲ್ಲಿ ಬಡವರಿನಲ್ಲಿ ಒಂದು ಎಮ್ ಎಲ್ ಎ ಆಗ್ಬೇಕು, ಒಂದು ಮಿನಿಸ್ಟರ್ ಆಗ್ಬೇಕು, ಎಮ್ ಎಲ್ ಸಿ ಆಗ್ಬೇಕಂದ್ರು ತುಂಬ ಕಷ್ಟ ಇತ್ತು. ಅವರು ಒಬ್ಬ ಎಂಡ್ನಲ್ಲಿ 30ನೇ ತಾರೀಕು ಮತ್ತೆ ಒಂದೊಂದು ಮನೆಗೆ 2000 ಹೆಡ್ ಆಫ್ ಫ್ಯಾಮಿಲಿ ಹೆಣ್ಮಕ್ಳಿಗೆ 2000 ರೂಪಾಯಿ ಎಲ್ಲರಿಗೆ ಆ ತಾಯಿಗೆ ಕೊಟ್ಟರು. ಅವರು ಇಡೀ ನಿಮ್ಮ ಮನೆಗೆ ಆಪ್ಕೆ ಪೂರೆ ಘರ್ಕೋ ಪೂರೆ ಪರಿವಾರಕ್ಕೂ ಥೋಡಾ ಸಹ ಛೋಟಾ ಸಹ ಹೆಲ್ಪ್ ಕರ್ಸ. ಮತ್ತೆ ಆಫ್ಟರ್ ಡಿಗ್ರಿ ನೀವೆಲ್ಲರೂ ಡಿಗ್ರಿ ಆದ ಮೇಲೆ ನಿಮಗೆ ಜಾಬ್ ಇದ್ದು ಸಮಸ್ಯೆ ಇರ್ತದೆ. ಸಭಿಕೋ ಜಿತ್ನೆ ಡಿಗ್ರಿ ಕರೆ ಹೇ ಸಭಿ ಮೇಲ್ ಆರ್ ಫಿಮೇಲ್ ಗರ್ಲ್ಸ್ ಆರ್ ಬಾಯ್ಸ್ ಡಿಗ್ರಿ ಎಷ್ಟ್ ಜನರು ಕಂಪ್ಲೀಟ್ ಮಾಡ್ತೇವೆ ಅವ್ರಿಗೆ ಎಲ್ಲರಿಗೆ 3000 ರುಪೀಸ್ ಇತನಾ 3000 ರೂಪಾಯಿ ಮಿಲೇಗಾ ಆಪ್ಕೊ ಜಬ್ ತಕ್ 2 ಸಾಲ ತಕ್ ಆಪ್ಕೊ ಜಾಬ್ ಮಿಲೇ ತಕ್ ಸಪೋರ್ಟಿಂಗ್ ಮನಿ 100% ಮಿಲೇಗಾ. ತುಮ್ ಡಿಗ್ರಿ ಕರ್ನೆ ಕೆ ಬಾದ್ 6 ಮಹಿನೆ ತಕ್ ಜಾಬ್ ಕು ಟ್ರೈ ಕರ್ನಾ ನಹೀ ತೋ ನೆಕ್ಸ್ಟ್ ತುಮ್ಕೊ 3000 ರುಪೀಸ್ ಪರ್ ಮಂತ್ ಆಪ್ಕೊ ಸಪೋರ್ಟಿಂಗ್ ಹೆಂಗ್ ಪೆನ್ಷನ್ ಸಿಗ್ತದೆ. ಆ ತರ ಎಲ್ಲ ಸ್ಟೂಡೆಂಟ್ಸ್ಗೆ ಯಾರು ಡಿಗ್ರಿ ಕಂಪ್ಲೀಟ್ ಮಾಡಿದಾರ ಅವ್ರಿಗೆ 3000 ಸಿಗ್ತದೆ. ಡಿಪ್ಲೊಮಾ ಯಾರು ಮಾಡಿದ್ರು ಅವರಿಗೆ 1.5 ಸಾವಿರ. ಆ ತರ ಸುಮಾರು ಸಪೋರ್ಟಿಂಗ್ ಕೊಟ್ಟಿದ್ದಾರೆ. ಮತ್ತೆ ಎಸ್ಪೆಷಲಿ ಬೀದರ್ ಜಿಲ್ಲೆಯಲ್ಲಿ ನಾನು ಮತ್ತೆ ಈಶ್ವರ ಖಂಡಿಜಿ ಅವರು ಇಬ್ಬರು ಮಿನಿಸ್ಟರ್ ಇದ್ದಾರೆ. ಎನಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್ಗೆ ಆಗಲಿ ಬಡವ್ರಿಗೆ ಆಗಲಿ ಯಾರಿಗೆ ಆಗಲಿ ಕಿಸಿಗೂ ಜೋ ಬಿ ಪ್ರಾಬ್ಲಮ್ ಹೈ ವಿ ಆರ್ ವಿತ್ ಯು ಎನಿ ಟೈಮ್. ತಾವು ನಮಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ನೀವು ಕಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ನಾವು ಸಾಲ್ವ್ ಮಾಡಲಿಕ್ಕೆ ರೆಡಿ ಇದೆ ಅಂತ ಹೇಳಿ ತಮ್ಮೆಲ್ಲರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೇನೆ. ಜನ್ಮದಿನವನ್ನು ಆಚರಣೆ ಮಾಡ್ತೇವೆ. ಈ ಜನ್ಮದಿನ ಆಚರಣೆ ಬಂದು ಇಲ್ಲಿ ಆಚರಣೆ ಮಾಡಿ ಯಾವುದೋ ಒಂದು ದೀಪ ಬೆಳಗಿಸಿ ಒಂದು ಭಾಷೆ ಕೇಳಿ ಹೋಗೋದಲ್ಲ. ಅವರು ಈ ದೇಶಕ್ಕಾಗಿ ಈ ನಾಡಿಗಾಗಿ ಏನು ಮಾಡಿದಾರೆ ಅನ್ನೋದು ನಾವೆಲ್ಲರೂ ಮನವರಿಕೆ ಮಾಡಿಕೊಂಡ್ರು. ಈಗ ದೇವರಾಜ ಅಂದರೆ SC ST ಹರಿಕಾರ ಎಂದೇ ಕರೀತಾರೆ. ಅದಲ್ಲದೆ ಇವರು ಮೈಸೂರು ರಾಜ್ಯವನ್ನಾಗಿದ್ದಂತಹ ಒಂದು ನಮ್ಮ ರಾಜ್ಯ ನಮ್ಮ ಕರ್ನಾಟಕ ಅಂತ ಮಾಡಿದ ಕೀರ್ತಿ ಕೂಡ ಇವರಿಗೆ ಸಲ್ಪದೆ. ಇವರಿಗೆ ನಾವು ನೆನೆಸಲೇಬೇಕು. ಯಾಕಂದರೆ ಇವರು ಬಡವರಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಈ ಹಿಂದೆ ಬಡಜನರು ಉಳ್ಳುವರೆ ಭೂಮಿ ಒಡೆಯರನ್ನೋ ಒಂದು ಸ್ಕೀಮ್ ತಂದು ಬಡಜನರಿಗೆಲ್ಲ ಹೇಳಿಕೆ ಮಾಡಿದ್ದಾರೆ. ಇಂಥ ಒಂದು ಬಡವರ ಬಗ್ಗೆ ಕಾಳಜಿದಂಥ ನಾಯಕರ ಬಗ್ಗೆ ನಾವು ದಿನಾಚರಣೆ ಆಚರಿಸಂದ್ರೆ ಸಾಧಾರಣವಾಗಿ ಆಚರಣೆ ಮಾಡೋದಲ್ಲ. ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಯಾರ್ಯಾರು ಕೆಲಸ ಮಾಡಿದ್ದಾರೆ, ನಾವು ಯಾವ ರೀತಿ ಇರಬೇಕು ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದರಂತೆ ನಡೀಬೇಕು ಕೂಡ. ಈಗಾಗಲೇ ನಾವು ಹೇಳೋದಕ್ಕೆ ಈಗ ನಾವು ಈಗ UPA ಗೌರ್ಮೆಂಟ್ ಇದ್ದಾಗ
ನರೇಗಾ ಅಂತ ಬಂತು. ಆ ನರೇಗಾ ಅನ್ನೋದು ಇವರು ದೇವರಾಜ ಅವ್ರ ಕಾಲದಲ್ಲೇ ಕೂಲಿಗಾಗುವ ಕಾಯಿಲೆ ಅನ್ನೋದು ಒಂದು ಸ್ಕೀಮ್ ಮಾಡಿ ಕಾರ್ಯಕ್ರಮ ಚಾಲನೆ ಮಾಡಿದ್ರು. ಅದು ನಮ್ಮದೇ ಸ್ವಲ್ಪ ಬಂದಾಗಿ ಮತ್ತೆ ನರೇಗಾ ಅಂತ ಒಂದು ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಪ್ರಾರಂಭ ಮಾಡಿದ್ರು.